ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ವಾರದ ಕಥಕ್ಕೆ ಚಂದ ಎಪಿಸೋಕೋಸ್ಕರ ಎಷ್ಟು ವೇಟ್ ಮಾಡ್ತಾರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಅಂಡ್ ಜೊತೆಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಂಥದ್ದು ಟೋಟಲ್ ಹತ್ತು ಜನ ಓಕೆನಾ ಆ ಹತ್ತು ಜನದಲ್ಲಿ ಬಿಗ್ ಬಾಸ್ ಅವರು ಟಾಸ್ ಕೊಡ್ತಾರೆ ಅಂಡ್ ಅಲ್ಲಿ ಯಾರು ಗೆಲ್ತಾರೆ ಅವರು ಈ ನಾಮಿನೇಷನ್ದಿಂದ ಆಸೆ ಬರ್ತಾರೆ ಆಗ ಬಂದವರು ಯಾರಪ್ಪ ಅಂದರೆ ಅದು ನಮ್ಮ ಉಗ್ರ ಮಂಚವರು ಒಳ್ಳೆ ಗೇಮ್ ಆರು ಅಂತಲೇ ಹೇಳ್ಬೋದು ಆ್ಯಂಡ್ ಇದೆಲ್ಲ ಆದಮೇಲೆ ಇವಾಗ ನಾಮಿನೇಟ್ ಆಗಿರುವಂಥದ್ದು ಟೋಟಲ್ ಒಂಬತ್ತು ಜನ ಇದ್ದಾರೆ ಓಕೆನಾ ಆ್ಯಂಡ್ ಎಲ್ಲ ಒಂದು ಕಡೆ ಫಸ್ಟ್ ವಾರ ಯಾರು ಹೋಗ್ತಾರೆ ಒಂಥರ ಅನ್ಲಕ್ಕೆ ಅಂತಲೇ ಹೇಳ್ಬೋದು ಕಾರಣ ಏನಂದರೆ ಅವ್ರನ್ನ ಪ್ರೂವ್ ಮಾಡ್ಕೊಳಕ್ಕೆ ತುಂಬ ಅವಕಾಶ ಸಿಗೋದಿಲ್ಲ ಜೊತೆಗೆ ಸ್ಕ್ರೀನ್ ಸ್ಪೇಸ್ ತುಂಬ ಕಡಿಮೆ ಇರುತ್ತೆ ಟೈಮ್ ಆಗ್ಬೋದು ಬೇರೆಯವ್ರು ಆಕ್ಟಿವ್ ಇರ್ತಾರೆ ಅಡ್ಜಸ್ಟ್ ಆಗೋದಕ್ಕೆ ಆ ಟೈಮ್ ಇರೋದಿಲ್ಲ ಸೊ ಇದೆಲ್ಲ ಕನ್ಸಿಡರ್ ಮಾಡಿದ್ರೆ ಒಂದು ರೀತಿ ಅನ್ಲಕ್ಕೆ ಅಂತಲೇ ಹೇಳ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ಯಾರೋ ಒಬ್ರು ಹೋಗಲೇಬೇಕಾಗುತ್ತೆ ಸೊ ನೋ ಎಲಿಮಿನೇಷನ್ ತಂದ್ಬಿಟ್ರದ್ದು ಇನ್ನೂ ಚೆನ್ನಾಗಿರುತ್ತೆ ಬಿಕಾಸ್ ಇನ್ನೊಂದು ವರ್ಷ ಇನ್ನೊಂದು ವಾರ ಸಿಗುತ್ತೆ ಅವ್ರಿಗೆ ಸೊ ಕ್ಲಿಯರ್ ಆಗಿರುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಇವಾಗ ಬಿಗ್ ಬಾಸಿಂದ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಭವ್ಯ ಚೈತ್ರ ಗೌತಮಿ ಹಂಸ ಜಗದೀಶ್ ಮಾನಸ ಮೋಕ್ಷಿತಾ ಶಿಶಿ ಯಮುನ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಓಕೆನಾ ಆ್ಯಂಡ್ ಇಲ್ಲಿ ನೀವು ಯಾರು ಗೋಟ್ ಮಾಡಿರಿ ಅತಿ ಹೆಚ್ಚು ಯಾರು ವೋಟ್ ಮಾಡಿದರ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ ಆ್ಯಂಡ್ ಇಲ್ಲಿ ಫಸ್ಟು ಭವ್ಯಗೌಡ ಅವ್ರ ವಿಷಯಕ್ಕೆ ಬರ್ತೀನಿ ಭವ್ಯಗೌಡ ಆ್ಯಕ್ಚುಲಿ ಹೊರಡೆ ಕೂಡ ಒಳ್ಳೆ ಸಪೋರ್ಟ್ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ತುಂಬ ಇರೋದ್ರಿಂದ ಆ ಸಪೋರ್ಟ್ ಇದ್ದೇ ಇರುತ್ತೆ ಓಕೆನಾ ಆ್ಯಂಡ್ ಬಿಗ್ ಬಾಸ್ ಮನೆ ಬಂದಾಗ ತುಂಬ ಚೆನ್ನಾಗಿ ಬೆರ್ತಿದ್ದಾರೆ ಎಲ್ಲರ ಜೊತೆ ಕೂಡ ಚೆನ್ನಾಗಿದ್ದಾರೆ ಆ್ಯಂಡ್ ಕಡಾಕಾಗಿ ಮಾತಾಡೋದನ್ನ ಕಲ್ತಿದ್ದಾರೆ ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು ಯಾರಿಗಾದ್ರು ಒಂದು ರಿಟರ್ನ್ ಕೊಡಬೇಕು ಉತ್ತರ ಅಂದರೆ ಕೊಡ್ತಾ ಇದ್ದಾರೆ ಆ್ಯಂಡ್ ಜೊತೆಗೆ ಕ್ಯಾರಿ ಮಾಡ್ತಾ ಇಲ್ಲ ಅದು ಒಂದು ಒಳ್ಳೆ ಬೆಸ್ಟ್ ಅವ್ರ ಕಡೆಯಿಂದ ನಾನು ನೋಡ್ತಿರೋಂಥದ್ದು ಈಗ ಜಗದೀಶ್ ಅವ್ರ ಜೊತೆ ಎಷ್ಟೇ ಇದಾದ್ರು ಕೂಡ ಕೆಲವೊಂದು ಸಲ ಸೈಲೆಂಟ್ ಆಗಿರುವಂಥದ್ದು ಆಗ್ಬೋದು ಅವ್ರು ತಪ್ಪಾದಾಗ ಸುಮ್ಮನೆ ಮಂಡುವಾದ ಮಾಡಿದಂತೆ ಸುಮ್ಮನೆ ಇರುವಂಥದ್ದು ಬೆಸ್ಟ್ ಅದನ್ನು ಮಾಡ್ತಿರುವಂಥದ್ದು ಭವ್ಯ ಗೌಡವರು ಟಾಸ್ಕ್ಗಳಂತ ಬಂದು ಕೂಡ ಸ್ಟ್ರಾಂಗಾಗಿ ಕಾಣಿಸ್ಕೊತಿದ್ದಾರೆ ಇವರಂತೂ ಯಾವುದೇ ಕಾರಣಕ್ಕೂ ಈ ವಾರ ಬಿಗ್ ಬಾಸ್ ಕಡೆಯಿಂದ ಹೋಗಲ್ಲ ಆ್ಯಂಡ್ ಒಂದು ಒಳ್ಳೆ ಸ್ಪರ್ಧಿ ಅಂತ ಪ್ರೂವ್ ಮಾಡ್ಕೊತಿದ್ದಾರೆ ಗುರು ಆ್ಯಂಡ್ ಇದಾದ ಮೇಲೆ ಚೈತ್ರ ಚೈತ್ರ ಕುಂದಾಪುರ ಸೊ ಇವ್ರ ಮಾತಲ್ಲೇ ಎಲ್ಲರನ್ನೂ ಕೂಡ ಹುಡಿಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನೀವು ಅಬ್ಸರ್ವ್ ಮಾಡಿದ್ರೆ ಇವರ ಗೇಮ್ ಎಲ್ಲಿ ಯಾವ ಥರ ಮಾತಾಡಬೇಕು ಅನ್ನೋದು ಗೊತ್ತಿದೆ ಜೊತೆಗೆ ಗೇಮಿಗೆ ತಕ್ಕಂತೆ ಆಟ ಆಡ್ತಿದ್ದಾರೆ ಅವಶ್ಯಕತೆ ಇದ್ದರೆ ಮಾತ್ರ ಮಾತಾಡ್ತಾರೆ ಆ್ಯಂಡ್ ಅವರ ಪ್ರತಿಯೊಂದು ಪಾಯಿಂಟ್ ಕೂಡ ವ್ಯಾಲಿಡ್ ಅನ್ಸುತ್ತೆ ಆ ತಪ್ಪಿದ್ರು ಕೂಡ ಅದು ರೈಟ್ ಅಂತ ಪ್ರೂವ್ ಮಾಡುವಂಥ ತಾಕತ್ತಿರುವಂಥ ಚೈತ್ರಾ ಕುಂದಾಪುರ ಅವರು ಹೋಗಲ್ಲ ಆ್ಯಂಡ್ ಹೊರಗಡೆ ಕೂಡ ಸಪೋರ್ಟ್ ಸಿಕ್ತಿದೆ ಆ್ಯಂಡ್ ಆ್ಯಕ್ಚುಲಿ ಇವರು ಬಿಗ್ ಬಾಸ್ ಮನೆಗೆ ಬಂದಾಗ ನರ್ಕ ಮತ್ತೆ ಸ್ವರ್ಗಕ್ಕೆ ಯಾವುದಕ್ಕೆ ಹೋಗಬೇಕು ಅಂತ ಆಡಿಯನ್ಸ್ ಓಟ್ ಮೇಲೆ ಬಂದಾಗಲೂ ಕೂಡ ನರ್ಕಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು ಬಟ್ ಅದು ಆ್ಯಕ್ಚುಲಿ ಬಿಗ್ ಬಾಸ್ ಅಂತ ಗೆಮಿಕ್ ಅದು ನಿಮ್ಗೆ ಗೊತ್ತಿದೆ ಯಾವಾಗ ಅಲ್ಲಿ ಏನೇ ಇದ್ರು ಕೂಡ ಇವರು ಒಂದು ಒಳ್ಳೆ ಫ್ಯಾನ್ಬೆಸ್ನ ಬಿಲ್ಡ್ ಮಾಡ್ಕೊತಿದ್ದಾರೆ ಹೊರಗಡೆ ಆ್ಯಂಡ್ ಇವಾಗ ಫಿಸಿಕಲಿ ಕೂಡ ನೆನ್ನೆ ನೋಡಿದ್ರೆ ಸ್ಟ್ರಾಂಗಾಗಿ ಕಾಣಿಸ್ಕೊತಿದ್ದಾರೆ ಆ್ಯಂಡ್ ಮೆಂಟಲಿ ಮಾತ್ರ ಹೆವಿ ಸ್ಟ್ರಾಂಗ್ ಇದ್ದಾರೆ ಆ್ಯಂಡ್ ನನಗೆ ಇಷ್ಟ ಆಗೋದೇನಂದರೆ ಇವರು ಗೇಮ್ ಬಿಟ್ಟು ಹೊರಗಡೆ ಹೋಗ್ತಿಲ್ಲ ಕ್ಯಾರಿ ಮಾಡ್ತಿಲ್ಲ ತುಂಬ ಸ್ಮೈಲ್ ಮಾಡ್ಕೊಂಡು ಆರಾಮಾಗಿದ್ದಾರೆ ಯಾವ ಯಾವ್ದು ಯಾವುದೇ ಸ್ಪರ್ಧೆಗಳ ಜೊತೆ ಕೂಡ ಒಂಥರ ಏನಂತಾರೆ ಸಂಬಂಧ ತುಂಬ ಚೆನ್ನಾಗಿದೆ ಆಮೇಲೆ ಯಾರ ಜೊತೆ ಎಷ್ಟೇ ಜಗಳಾದರೂ ಕೂಡ ಅದು ಆ ಗೇಮಿಂಗ್ ಮಾತ್ರ ಸೀಮಿತವಾಗಿರುತ್ತೆ ಹೊರತು ಅದನ್ನು ಬಿಟ್ಟು ಆಚೆ ತಗೊಬರೋಲ್ಲ ಸೊ ಅದು ಇವರಲ್ಲಿರುವಂಥ ಬೆಸ್ಟ್ ಕ್ವಾಲಿಟಿ ಇವರು ಕೂಡ ಯಾವುದೇ ಕಾರಣಕ್ಕೂ ಈ ಬಿಗ್ ಬಾಸ್ ಮನೆಯಿಂದ ಹೋಗೋಲ್ಲ ಒಂದು ಒಳ್ಳೆ ಸ್ಪರ್ಧಿ ಮಾತ್ರ ಇರೋಕೆನಾ ಈ ವಾರ ಈ ವಾರದಲ್ಲಿ ಆ್ಯಂಡ್ ಜೊತೆಗೆ ನೆಕ್ಸ್ಟ್ ಗೌತಮಿ ಗೌತಮಿ ಅವ್ರ ಬಗ್ಗೆ ಒಂದು ಒಳ್ಳೆ ಪಾಸಿಟಿವ್ ಒಪಿನಿಯನ್ ಇದೆ ಹೊರಗಡೆ ಎಲ್ಲಾದರೂ ಕಡೆ ಕೂಡ ಕೂಡ ಆ್ಯಂಡ್ ಜೊತೆಗೆ ಒಳ್ಳೆ ಸಪೋರ್ಟ್ ಕೂಡ ಇದೆ ಅವ್ರಿಗೆ ಆ್ಯಂಡ್ ಇಲ್ಲಿ ಮೇನಾಗಿ ನಾನು ಇವ್ರನ್ನ ಬಿಗ್ ಬಾಸ್ ಮನೆ ನೋಡಿದಾಗ ಇನ್ನು ಆ್ಯಕ್ಟಿವ್ ಆಗಬೇಕಾಗಿತ್ತು ಅನಿಸುತ್ತೆ ಬಟ್ ಯಾವಾಗ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಅವಾಗೆಲ್ಲ ಚೆನ್ನಾಗಿದ್ದಾರೆ ಎಲ್ಲರ ಜೊತೆ ತುಂಬ ಚೆನ್ನಾಗಿದ್ದಾರೆ ಅದು ಖುಷಿ ಪಡುವಂಥ ವಿಷಯನೇ ಆ್ಯಂಡ್ ಜೊತೆಗೆ ಮೇನ್ ಆಗಿ ಟಾಸ್ಕ್ ಅಂತ ಬಂದಾಗ ಎಫರ್ಟ್ ಆಗ್ತಾ ಇದಾರೆ ಆ್ಯಂಡ್ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿದೆ ಕ್ಯಾಮ್ರ ಜೊತೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಆ್ಯಂಡ್ ಬಟ್ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಆ್ಯಂಡ್ ಇವರಿಗೆ ಒಂದು ಒಳ್ಳೆ ಸಪೋರ್ಟ್ ಒಂದು ಸೋಷಿಯಲ್ ಮೀಡಿಯಾದ ಸತ್ಯದಾರೆಯಿಂದ ಸಿಕ್ಕಾಟೆ ಪಾಪುಲರ್ ಆಗಿದ್ದರು ತುಂಬ ತಾಳ್ಮೆ ಇದೆ ಅಂತ ಅನ್ಸುತ್ತೆ ತುಂಬ ಆಗಿ ಮಾತಾಡ್ತಾರೆ ಆ್ಯಂಡ್ ಯಾವಾಗೂ ಕೂಡ ಓವರ್ ರಿಯಾಕ್ಟ್ ಅಂತೂ ಮಾಡೋಕ್ಕೋಗಿಲ್ಲ ಸೊ ಇದಕ್ಕೆ ಇವ್ರಿಗೆ ತುಂಬ ಫಾಲೋವಿಂಗ್ ಇರುವಂಥದ್ದು ಆ್ಯಂಡ್ ಇದು ಒಂಥರ ಬೆನಿಫಿಟ್ ಕೂಡ ಆಗ್ತದೆ ಅಂತ ಹೇಳ್ಬೋದು ಇವ್ರಿಗೆ ಆ್ಯಂಡ್ ಇವರು ಕೂಡ ಬಿಗ್ ಬಾಸ್ ಮನೆಯಿಂದ ಯಾವುದೇ ಕಾರಣಕ್ಕೂ ಈ ಅಂತೂ ಹೋಗಲ್ಲ ಓಕೆನಾ ಆ್ಯಂಡ್ ಇದು ಬಿಟ್ಟರೆ ಜಗದೀಶ್ ಅವರು ಸೊ ಆಮೇಲೆ ಮಾತಾಡ್ತೀನಿ ಹಂಸವ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಆ್ಯಂಡ್ ಇಲ್ಲಿ ಮೋಕ್ಷಿತ್ ಅವ್ರ ಬಗ್ಗೆ ಮಾತಾಡೋಣ ಮೋಕ್ಷಿತವ್ರಿಗೂ ಕೂಡ ತುಂಬ ಒಳ್ಳೆ ಫಾಲೋಯಿಂಗ್ ಇದೆ ಅವ್ರಗಡೆ ಆ್ಯಂಡ್ ಇನ್ಫ್ಯಾಕ್ಟ್ ಏನು ಮಾಡಲಿಲ್ಲ ಅಂದರೂ ಕೂಡ ತುಂಬ ಸಪೋರ್ಟ್ ಸಿಗ್ತಿದೆ ಬಟ್ ಇವಾಗ ಆ ಸಪೋರ್ಟ್ ಮಾಡೋರಿಗೆ ನೆನ್ನೆ ಎಪಿಸೋಡಲ್ಲಿ ತುಂಬ ಚೆನ್ನಾಗಿ ಪ್ರೂವ್ ಮಾಡಿಕೊಟ್ರು ನನಗೂ ಆ ಕೆಪಾಸಿಟಿ ಇದೆ ನಾನು ಟಾಸ್ಕ್ ಮಾಡ್ತೀನಿ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ನನಗೆ ಸ್ವಲ್ಪ ಟೈಮ್ ಬೇಕು ಅದು ಕೊಡ್ರೆ ಅಂತ ಕೇಳ್ದಂಗೆ ಇತ್ತು ಅದು ತುಂಬ ಪಾಸಿಟಿವ್ ಇದ್ದಾರೆ ಆ್ಯಂಡ್ ಜೊತೆಗೆ ಎಲ್ಲಿ ಅಲ್ಲಿ ಮಾತಾಡ್ತಿದ್ದಾರೆ ತುಂಬ ಓವರ್ ರಿಯಾಕ್ಟಿವ್ ಇಲ್ಲ ತುಂಬ ಸೈಲೆಂಟ್ ಅಂತ ಅನ್ಸ್ಕೋತಾರೆ ಯಾವಾಗ ಅವ್ರು ಉತ್ತರ ಕೊಡಬೇಕು ಅಲ್ಲಿ ಕಡೋಕ್ಕಾಗಿ ಕೊಟ್ಟಿದ್ದಾರೆ ಬವ್ಯೋಗವ್ರ ಜೊತೆ ಮಾತಾಡಬೇಕು ಕೂಡ ಅವ್ರು ಕೇಳಿದಂಥ ಒಂದು ಹೇಳಿದ ಮಾತಿಗೆ ಕಟ್ಟಕ್ಕೆ ಕಡೋಕಾಗ ಉತ್ತರ ಕೊಟ್ಟರು ಸೊ ಆ ಥರ ಕ್ಯಾರೆಕ್ಟ್ರ್ ಇದೆ ಓಕೆನಾ ಬಟ್ ಇನ್ನೂ ಸ್ವಲ್ಪ ಅವ್ರಿಗೆ ಸ್ಕ್ರೀನ್ ಸ್ಪೇಸ್ ಸಿಗಬೇಕು ಅನ್ನಿಸುತ್ತೆ ಸ್ವಲ್ಪ ಟೈಮ್ ಬೇಕು ಅವರು ಕೂಡ ಎಲ್ಲರ ಜೊತೆ ಇನ್ನೂ ಚೆನ್ನಾಗಿ ಬರೆಯೋದಕ್ಕೆ ಆ್ಯಂಡ್ ಇವಾಗ ನರ್ಗ ಅಂತ ಇರೋದ್ರಿಂದ ಸ್ವಲ್ಪ ಡಿವೈಡ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅನಿಸುತ್ತೆ ಅಲ್ಲಿ ತುಂಬ ಜನ ಮಾತಾಡೋರು ಇದ್ದಾರೆ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಇವ್ರಿಗೂ ಕೂಡ ಅಷ್ಟು ಟೈಮ್ ಸಿಗ್ತಾಯಿಲ್ಲ ಅಥವಾ ಅಷ್ಟು ಮಾತಾಡಕ್ಕೆ ಆಗ್ತಿಲ್ಲ ಅನ್ಕೋತೀನಿ ಬಟ್ ಸಿಕ್ಕಾಗಂತೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಎಲ್ಲೂ ಕೂಡ ಇವರು ಏ ಬರ್ಬೋದಾಗಿತ್ತು ಅಂತ ಅನ್ನಿಸ್ತಿಲ್ಲ ಒಂದು ಒಳ್ಳೆ ಕಂಟೆಸ್ಟೆಂಟ್ ಜೊತೆಗೆ ತುಂಬ ಚೆನ್ನಾಗಿ ಇದ್ದಾರೆ ಇವರು ಸೊ ಹಾಗಾಗಿ ಇರಲಿ ಬಿಗ್ ಬಾಸ್ ಮೇಲೆ ಆ್ಯಂಡ್ ಇವ್ರು ಯಾವುದೇ ಕಾರಣಕ್ಕೂ ಹೋಗೋಲ್ಲ ಸೋಷಿಯಲ್ ಮೀಡಿಯಾದ್ರು ಕೂಡ ಅಷ್ಟೇ ಸಪೋರ್ಟ್ ಇದೆ ಅವ್ರಿಗೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಬೆಟರಾಗಿ ಮಾಡ್ತಾರೆ ಬಟ್ ಇನ್ನೂ ಸ್ವಲ್ಪ ಆ್ಯಕ್ಟಿವ್ ಆದರೂ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಆ್ಯಂಡ್ ಇದನ್ನು ಬಿಟ್ಟರೆ ಶಶಿ ಸೊ ಶಿಷ್ಯರ ಬಗ್ಗೆ ಕೂಡ ಅಷ್ಟೇ ತುಂಬ ಸ್ವಲ್ಪ ಸಮಟೈಮ್ಸ್ ಬೇಗ ರಿಯಾಕ್ಟ್ ಮಾಡ್ತಾರೆ ಅಂತ ಅನ್ಸಿದ್ರು ಕೂಡ ರಿಯಾಕ್ಟ್ ಮಾಡೋದು ಏನಿದೆ ಬೆಸ್ಟ್ ಅಂತ ಅನಿಸುತ್ತೆ ಜೊತೆಗೆ ಅವ್ರು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಕೇರ್ ಮಾಡಲ್ಲ ಯಾರು ಏನೇ ಮಾತಾಡಲಿ ಅದೇನೋ ತಪ್ಪಿತು ಪಟ್ ಅಂತ ರಿಯಾಕ್ಟ್ ಮಾಡ್ತಾರೆ ಅಥವಾ ಅವ್ರಿಗೆ ತಪ್ಪು ಅನ್ಸಿದ್ರೆ ಆ ಸರಿ ತಪ್ಪ ಸೆಕೆಂಡ್ ವಿಷಯ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ರಿಯಾಕ್ಟ್ ಮಾಡ್ತಾರೆ ಬೇಗ ಒಂದು ಸ್ವಲ್ಪ ಟ್ರಿಗರ್ ಆಗ್ತಾರೆ ಅಂತ ಅನಿಸಿದ್ರು ಕೂಡ ವ್ಯಾಲಿಡ್ ಆ ಟ್ರಿಗರ್ ಆಗ್ತಾರೆ ಅಂತ ನನಗನ್ಸುತ್ತೆ ಆ್ಯಂಡ್ ಜೊತೆಗೆ ಹೊರಗಡೆ ಕೂಡ ತುಂಬ ಒಳ್ಳೆಯ ಸಪೋರ್ಟ್ ಇದೆ ಆ್ಯಂಡ್ ಜೊತೆಗೆ ಸ್ಟ್ರಾಂಗ್ ಕೂಡ ಇದ್ದಾರೆ ಫಿಸಿಕಲಿ ಯಾಕೋ ಸ್ವಲ್ಪ ವೀಕ್ ಅಂತ ಅನಿಸ್ತಿದ್ದಾರೆ ಬಟ್ ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ ಅಥವಾ ಊಟ ಮಾಡಿಲ್ಲ ಅದಕ್ಕೆ ಏನಕ್ಕೆ ಅಂತ ಗೊತ್ತೇನೋ ಅರ್ಕದ್ರಿ ಸ್ವಲ್ಪ ಕಷ್ಟನೇ ಇದೆ ಅವಕೆನ ಯಾಕಂದರೆ ಎಷ್ಟು ಊಟ ಮಾಡ್ತಾರೆ ಅಂತ ಐಡಿಯಾ ಇಲ್ಲ ಸೊ ಎಲ್ಲ ಅಷ್ಟು ಚೆನ್ನಾಗಿ ತಿನ್ಕೊಬಂದರು ಇವಾಗ ಸ್ವಲ್ಪ ವೀಕ್ ಅಂತ ಅನಿಸ್ತಾರೆ ಸ್ಟಾ ಟಾಸ್ಕ್ಗಳಲ್ಲಿ ಮುಂದಿನ ದಿನಗಳಲ್ಲಿ ಬೆಟರ್ ಆಗ್ಬೋದು ಬಟ್ ಒಳ್ಳೆ ಕಂಟೆಷನ್ ಅಂತೂ ಹೌದು ಆ್ಯಂಡ್ ಇವರು ಕೂಡ ಹೋಗೋಲ್ಲ ಬಿಗ್ ಬಾಸ್ ಮನೆಯಿಂದ ಇನ್ನೂ ಯಮುನಾ ಸೊ ಯಮುನವ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮಾನಸವ್ರ ಬಗ್ಗೆ ಮಾತಾಡ್ತೀನಿ ಮಾನಸ ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ತುಕಾಲೆ ಸಂತೋಷರ ಹೆಂಡತಿ ಆ್ಯಂಡ್ ಇವ್ರ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿದ್ದೆ ಕಣ್ಣ ಯಾಕೆಂದರೆ ಅವರು ಪ್ರೀವಿಯಸ್ ಸೀಸನ್ ಏನು ಬಂದಿದ್ರು ಬಂದು ಹೋದರು ಮತ್ತು ಬೇರೆ ಶೋಲೆಲ್ಲ ಹೀಗಿದ್ರು ಅದನ್ನು ನೋಡಿ ತುಂಬ ಖುಷಿಯಾಗಿತ್ತು ಒಂದು ಪಾಸಿಟಿವ್ ಒಪಿನಿಯನ್ ಇತ್ತು ಬಟ್ ಬಿಗ್ ಬಾಸ್ ಮನೇಲಿ ಸ್ವಲ್ಪ ರಿಯಾಕ್ಷನ್ ಆ್ಯಕ್ಚುಲಿ ಕೆಲವೊಂದು ಸಲ ಇವರು ಮಾತಾಡೋವಂಥ ವಿಷಯ ಸೇರಿದ್ರು ಕೂಡ ಮಾತಾಡುವಂಥ ರೀತಿ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಆ್ಯಂಡ್ ಬೇಗ ಟ್ರಿಗರ್ ಆಗ್ತಾರೆ ಅಂತ ಅನ್ಸುತ್ತೆ ಆ್ಯಂಡ್ ಸ್ಟ್ರಾಂಗಾಗಿ ಕಾಣಿಸ್ಕೋತಾರೆ ಬಟ್ ಸ್ಟ್ರಾಂಗ್ ಇಲ್ಲ ಅಂತ ಅನಿಸುತ್ತೆ ನನ್ನ ಫಿಸಿಕಲಿ ವೀಕ ಫಿಸಿಕಲ್ ಟಾಸ್ಕ್ ಕೂಡ ಇವರು ವೀಕಾಗೆ ಕಾಣಿಸ್ಕೊತಿದ್ರು ಮೇ ಬಿ ಅದೇ ಊಟದಿಂದ ಪ್ರಾಬ್ಲಮ್ ಏನು ಕತೆ ಅಂತ ಗೊತ್ತಿಲ್ಲ ಇನ್ನು ಅಡ್ಜಸ್ಟ್ ಆಗಬೇಕು ಬಿಗ್ ಬಾಸ್ ಮನೆಗೆ ಆ್ಯಂಡ್ ಜೊತೆಗೆ ಆಗಿ ಆಕ್ಸೆಪ್ಟ್ ಮಾಡುವಂಥ ಒಂದು ಗುಣ ಇವ್ರಿಗಿಲ್ಲ ಸ್ವಲ್ಪ ಬೇರೆ ಥರನೇ ಮಾತಾಡ್ತಾರೆ ಬಟ್ ಸ್ಟಿಲ್ ಒಂದೊಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಇವರು ಮೇಯ್ನಾಗಿ ಕಾಮಿಡಿಗೆಗೋಸ್ಕರ ಬಂದಿರುವಂಥದ್ದು ಬಟ್ ಅದನ್ನು ಮಾಡ್ತಾ ಇಲ್ಲ ಅವರು ಸೊ ಅದು ಸ್ವಲ್ಪ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಸೊ ಇವರು ಕೂಡ ಲಾಸ್ಟಲ್ಲಿ ಬಂದು ಸೇವ್ ಆಗುವಂಥ ಚಾನ್ಸ್ಗಳು ಜಾಸ್ತಿ ಇದೆ ಆ್ಯಂಡ್ ಸಪೋರ್ಟ್ ಕೂಡ ಇದೆ ಏನು ಫುಲ್ ಸಪೋರ್ಟ್ ಇಲ್ಲ ತುಕೊಂಡು ಯಾರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಇವರಿಗೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಓಕೆನಾ ಆ್ಯಂಡ್ ಇದನ್ನು ಬಿಟ್ಟರೆ ಏಮನೋರ್ ವಿಷಯಕ್ಕೆ ಬರ್ತೀನಿ ಯಮುನಾ ಸೊ ಈ ಸೀಸನ್ ತುಂಬ ಇರಿಟೇಟಿಂಗ್ ಮಾಡಿದಂಥ ಕ್ಯಾರೆಕ್ಟರ್ ಅಂತಲೇ ತುಂಬ ಜನ ಹೇಳುವಂಥದ್ದು ಬಟ್ ನನಗೆ ಅವರು ರೂಲ್ಸ್ ರೂಲ್ಸ್ ಅನ್ನೋದು ಅನಿಸುತ್ತೆ ಅನ್ನಿಸುತ್ತೆ ಹೊರತು ಅವ್ರೇನು ಇರಿಟೇಟಿಂಗ್ ಅಲ್ಲ ಬಟ್ ಸಮಟೈಮ್ಸ್ ಅವರು ಟೋನ್ ಇದೆಯಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಕೊಡುತ್ತೆ ಬಟ್ ಅವ್ರು ಆಗಿರೋ ಟೋನನ್ನ ನಾವು ಕ್ವಶನ್ ಮಾಡಿದ್ರೆ ಅದು ಅಷ್ಟೊಂದು ರೈಟ್ ಅಲ್ಲ ಅಂತ ಅನಿಸುತ್ತೆ ಆ್ಯಂಡ್ ಅವ್ರು ಇರೋದೇ ಹಾಗೆ ಅವ್ರು ಮಾತಾಡೋದೇ ಹಾಗೆ ಆ್ಯಂಡ್ ವಿಷಯಗಳನ್ನ ತುಂಬ ಒಂಥರ ಮಾತಾಡ್ತಾರೆ ಕೆಲವೊಂದು ಕಡೆ ಮಾತಾಡ್ತಾರೆ ಕೆಲವೊಂದು ಕಡೆ ಮಾತಾಡೋದಿಲ್ಲ ಮಾತಾಡ ಕಡೆ ಮಾತಾಡ್ ಕಡೆ ಮಾತಾಡಲ್ಲ ಆಮೇಲೆ ವಿಷಯಗಳನ್ನ ತಗೊಳ್ಬೇಕು ಕೂಡ ತುಂಬ ಇಡ್ತಾರೆ ಆ್ಯಂಡ್ ಯಾರು ಏನೋ ಹೇಳಿದ್ರೆ ಇವ್ರೇನೋ ಅರ್ಥ ಮಾಡ್ಕೊಂಡಿರ್ತಾರೆ ಸೊ ಇಲ್ಲಿ ಸ್ವಲ್ಪ ತಪ್ಪು ಮಾಡ್ತಾರೆ ಅಂತ ನನಗನಿಸ್ತು ಸೊ ಹಾಗಾಗಿ ಇವ್ರದ್ದು ಕೂಡ ರಿಸ್ಕ್ ಇದೆ ಲಾಸ್ಟಲ್ಲಿ ಬಂದು ಚಾನ್ಸ್ ಚಾನ್ಸ್ಗಳಿದೆ ಆ್ಯಂಡ್ ಓವರಾಲ್ ಬಂದಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ರು ಚೆನ್ನಾಗಿದ್ದರು ಒಂದು ಏನಂದರೆ ಪ್ರೂವ್ ಮಾಡಬೇಕು ಅನ್ನೋ ಒಂದು ಇದೆಯಾ ಓಕೆನಾ ಸೊ ಅದೆಲ್ಲ ಚೆನ್ನಾಗಿದ್ರು ಕೂಡ ಸ್ಟಿಲ್ ಇವ್ರದ್ದು ಒಂದು ಪ್ರಾಬ್ಲಮ್ ಏನಪ್ಪಾ ಅಂದರೆ ಮಾತು ಅಂತಲೇ ಹೇಳ್ಬೋದು ಆ್ಯಂಡ್ ಎವಿ ರೂಲ್ಸ್ ರೂಲ್ಸ್ ಅಂತ ಅಂದಿದ್ರೆ ಯಾರಿಗಾರು ಸ್ವಲ್ಪ ಆಗುತ್ತೆ ಅದೇ ಕಸೈಡೆಲ್ಲ ಮಾಡ್ಕೊಂಡಿದ್ದೆ ಎಸ್ಪೆಷಲ್ ಆಡಿಯನ್ಸ್ ದೃಷ್ಟಿಯಲ್ಲಿ ತುಂಬ ಇರಿಟೇಟಿಂಗ್ ಅನ್ನೋ ರೀತಿ ಕಾಣಿಸ್ಕೊಂಡಿದ್ದಾರೆ ಹಾಗಾಗಿ ಸ್ವಲ್ಪ ಲಾಸ್ಟ್ ಬಂದು ಸೇವ್ ಆಗೋಂಥ ಚಾನ್ಸ್ಗಳು ಜಾಸ್ತಿ ಇದೆ ಇದನ್ನು ಬಿಟ್ಟರೆ ಲಾಯರ್ ಜಗದೀಶ್ ಮಧ್ಯೆ ಅಂಶ ಇಲ್ಲಿ ಫಸ್ಟ್ ನಾನು ಲಾಯರ್ ಜಗದೀಶ್ ಅವ್ರ ಬಗ್ಗೆ ಬರ್ತೀನಿ ಕಾರಣ ಏನಪ್ಪ ಅಂದರೆ ಇವರು ಈ ವಾರ ಸಿಕ್ಕಾಪಟ್ಟೆ ಆಟಗಳನ್ನ ಆಡ್ಬಿಟ್ಟಿದ್ದಾರೆ ಸೊ ಅವ್ರು ಆ್ಯಕ್ಚುಲಿ ಅವ್ರ ಮಾತು ಮೇಲೆ ನಿಂತ್ಕೊಂಡಿಲ್ಲ ಆಕ್ಚುಲಿ ಈ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ಬಂದಾಗ ನಾನು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂಥ ವ್ಯಕ್ತಿನೇ ಇನ್ಫ್ಯಾಕ್ಟ್ ನಾನು ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂದರೆ ಅಂದ್ಕೊಂಡಿದ್ದೆ ಬಿಕಾಸ್ ನ್ಯಾಯಪರ ನಿಂತ್ಕೋತಾರೆ ಮಾತಾಡ್ತಾರೆ ಕಡಕ್ಕೆ ಆಗಿರ್ತಾರೆ ಅಂತ ಇವರು ಏನು ಮಾಡ್ತಾಯಿದ್ದಾರೆ ಅಂದರೆ ತನ್ನನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆ ತಗೊಳ್ಳೋದಕ್ಕೆ ಏನೋ ಮಾಡೋಕ್ಕೆ ಹೋಗಿ ಏನೋ ಪ್ರೂವ್ ಮಾಡ್ತೀನಿ ಅಂದ್ಬಿಟ್ಟು ಇನ್ನೊಂದೇನೋ ಆಡ್ ಮಾಡ್ಕೊತಿದ್ದಾರೆ ಇವರು ಆಡಿಯನ್ಸ್ಗಳನ್ನ ಮ್ಯಾನಿಕುಲೇಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಜೊತೆಗೆ ತಾವೇನೋ ಒಂದು ಮಾಡ್ತಾರೆ ಅದು ಮಾಡಿಬಿಟ್ಟು ನಾನು ಇದಕ್ಕಲ್ಲ ಅದಕ್ಕೆ ಮಾಡಿದೆ ನಾನು ಏನೋ ಒಂದು ಆಗುತ್ತೆ ಸೀನ್ ಫಾರ್ ಎಕ್ಸಾಂಪಲ್ ಧನರಂಜನ್ ವಿಷಯದಲ್ಲಿ ಅಷ್ಟೆಲ್ಲ ಆಗಿದ್ದೆಲ್ಲ ಇಂಟೆನ್ಷನ್ ಮಾಡಿದ್ದು ಓಕೆನಾ ಇಂಟೆನ್ಷನ್ ಹೇಗಿತ್ತು ಅಂದರೆ ಕೆಡ್ದಾಗಿತ್ತು ಬಟ್ ಅದನ್ನು ಹೆಂಗೆ ಪ್ರೂವ್ ಮಾಡೋಕ್ಕೆ ಹೋಗ್ತಾರೆ ಆಡಿಯನ್ಸ್ಗೆ ಹೆಂಗೆ ಕನ್ವಿನ್ಸ್ ಮಾಡೋಕೆ ಹೋಗ್ತಾರೆ ಅಂದರೆ ನಾನು ಇಲ್ಲಿ ಧನ್ರಜನ್ನ ಪ್ರೂವ್ ಮಾಡೋಕ್ಕೆ ಅವನ್ನ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ದೆ ಅಂತ ಜನಕ್ಕೆ ದುಬಾಕ್ಬಿಡ್ತಾರೆ ಇದನ್ನು ನಂಬೋರಿಗೆ ನಾನೇನು ಹೇಳೋಕ್ಕಾಗಲ್ಲ ಬಟ್ ಆ್ಯಕ್ಚುಲಿ ಅಲ್ಲಿ ಕಂಪ್ಲೀಟಾಗಿ ದನ್ ಇವರು ಯಾರು ಜಗದೀಶ್ ಅವರು ಜನಗಳನ್ನ ಮ್ಯಾನ್ಪ್ರೇಟ್ ಮಾಡಕ್ಕೆ ಇದ್ದಾರೆ ಆ್ಯಂಡ್ ಇಲ್ಲಿ ಆ ವ್ಯಕ್ತಿ ತನ್ನ ಮಾತ ಮೇಲೆ ನಿಂತ್ಕೋತಾಯಿಲ್ಲ ಸೊ ಆಗ ನನಗೆ ಆ ವ್ಯಕ್ತಿ ಮೇಲೆ ಟ್ರಸ್ಟು ಇಲ್ಲ ಬಟ್ ಏನಪ್ಪ ಅಂದರೆ ಇವರು ಟಿ ಆರ್ ಪಿ ಮೆಟೀರಿಯಲ್ ಬಿಗ್ ಬಾಸ್ ಮೆಟೀರಿಯಲ್ಲು ಇಷ್ಟೆಲ್ಲ ಆದಮೇಲೆ ಪಟ್ಟನ ಕಳಿಸ್ಬೋದು ಬಿಗ್ ಬಾಸ್ ಅವ್ರಕ ಬಟ್ ಕಳಿಸಲ್ಲ ಬಿಕಾಸ್ ಬಿಗ್ ಬಾಸ್ ಅವ್ರಿಗೆ ಇಂಥ ಸ್ಪರ್ಧೆನೇ ಬೇಕು ಆ್ಯಂಡ್ ಜನಕ್ಕೂ ಕೂಡ ಇಂಥ ವ್ಯಕ್ತಿ ಬೇಕು ಆ್ಯಂಡ್ ಇಂಥ ವ್ಯಕ್ತಿ ಇರೋದ್ರಿಂದ ಸ್ವಲ್ಪ ಇನ್ನೂ ಬಿಗ್ ಬಾಸ್ ಬೆಟರ್ ಅಂತ ಅನಿಸ್ತದೆ ಓಕೆನಾ ಗಾಲಟಿ ಅದೆಲ್ಲ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಬಟ್ ಏನಂದರೆ ಲಿಮಿಟ್ ಇಲ್ಲ ಮಾತ ಮಾತಲ್ಲಿ ಎಲ್ಲರಿಗೂ ಜಗಳ ಸೊ ಜಗಳ ಆಡೋದು ತಪ್ಪಲ್ಲ ಈಗ ವಿನಾಯಿ ಬೇರೆಯವರೆಲ್ಲ ತುಂಬ ಜಗಳ ಆಡ್ತಿರ್ ಓಕೆ ಆ ಜಗಳ ಕೆಲವೊಂದು ಕಡೆ ನಮಗೆ ವ್ಯಾಲ್ಯೂಡ್ ಅಂತ ಅನಿಸಿದ್ದೆ ಓಕೆ ಇದರಲ್ಲಿ ಅರ್ಥ ಇದೆ ಅಂತ ಅನಿಸೋದು ಈ ವ್ಯಕ್ತಿ ಜಗಳ ಆಡೋದ್ರಲ್ಲಿ ನನಗೆ ಸ್ವಲ್ಪ ಕೂಡ ಅರ್ಥ ಇಲ್ಲ ಅಂತ ಅನಿಸಿದೆ ಆ್ಯಂಡ್ ಎಲ್ಲದಕ್ಕೆ ಹೆಚ್ಚಾಗಿ ಆ ವ್ಯಕ್ತಿಯ ಉದ್ದೇಶ ತುಂಬ ಕೆಡ್ದಾಗಿದೆ ಸೊ ಟ್ರಿಗರ್ ಮಾಡುವಂಥದ್ದು ಮತ್ತು ಅಟೆನ್ಷನ್ ತೊಗೊಳೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ಹಾಗಾಗಿ ನನಗೆ ಇವರು ಪರ್ಸನಲ್ ಇಷ್ಟ ಆಗೋಲ್ಲ ಅದಕ್ಕೆ ಸ್ವಲ್ಪ ಬೇಜಾರಾಗುವಂಥದ್ದು ಬಟ್ ಮುಂದಿನ ತಿಂಗಳು ಚೇಂಜ್ ಆಗ್ತಾರೆ ಖುಷಿ ಪಡೋಣ ಅಷ್ಟೇ ಅವಕಾಶ ಕೊಟ್ಟರೆ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಅಂತ ಅನಿಸುತ್ತೆ ಕಾದು ನೋಡುವ ಸುದೀಪಣೆ ಮಾತಾಡ್ತಾರೆ ಅಂತ ಆ್ಯಂಡ್ ಇವ್ರಿಗೂ ಕೂಡ ಒಳ್ಳೆ ಸಪೋರ್ಟ್ ಕೂಡ ಇದೆ ಹೊರಗಡೆ ಹಾಗೆ ನೆಗೆಟಿವ್ ಅಂತ ಸಿಕ್ಕಬಡೆ ಮಾಡ್ಕೋತಿದ್ದಾರೆ ಅವ್ರಾಗ ಅವರೇನೆ ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡ್ಕೊತಿದ್ದಾರೆ ಆ್ಯಕ್ಚುಲಿ ಇವರು ಲಾಸ್ಟ್ ಬಂದು ಸೇವಂಥ ಚಾನ್ಸ್ಗಳಿದೆ ಕಾರಣ ಇವ್ರು ಮಾಡುವಂಥ ಮಾತುಗಳು ಆಡುವಂಥ ಮಾತುಗಳು ಆಡುವಂಥ ಆಟ ಸೊ ಗೇಮ್ನ ತಗೊಂಡು ರೀತಿ ಇದೆಲ್ಲ ನೋಡಿ ಬಟ್ ಸ್ಟಿಲ್ ಇವ್ರನ್ನ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಮನೆಯಿಂದ ಆಚೆ ಕಳ್ಸಲಾಗ್ರು ಬಿಕಾಸ್ ಇವರು ಟಿ ಆರ್ ಪಿ ಮೆಟೀರಿಯಲ್ ಸೊ ಹಾಗಾಗಿ ಓಕೆನಾ ಆ್ಯಂಡ್ ಇದೆಲ್ಲ ಬಿಟ್ಟು ಲಾಸ್ಟಾಗಿ ಬರುವಂಥದ್ದು ಅಂಶ ಸೊ ಹಂಸವ್ರ ಬಗ್ಗೆ ಪಾಸಿಟಿವ್ ಆಗಿ ಹೇಳಬೇಕು ನೆಗೆಟಿವ್ ಹೇಳ್ಬೇಕಂದ್ರೆ ಗೊತ್ತಾಗಲ್ಲ ಬಿಕಾಸ್ ಒಂದು ವಾರ ಆಗಿದೆ ಆ್ಯಂಡ್ ಈ ವಾರದಲ್ಲಿ ಅಷ್ಟು ಕಾಣಿಸ್ಕೊಂಡಿಲ್ಲ ಮಾತಾಡಿಲ್ಲ ಮಾತಾಡೋಕ್ಕೆ ಏನೂ ಸಿಗಲಿಲ್ವಾ ಅಥವಾ ಮಾತಾಡಿದ್ದು ನಮ್ಗೆ ತೋರಿಸಿವಾಗ ಗೊತ್ತಿಲ್ಲ ಅಂದರೆ ಎಪಿಸೋಡ್ಗಳನ್ನ ನೋಡ್ಕೊಂಡ್ ಬಂದಾಗ ಇವರೆಲ್ಲ ಒಂದು ಕಡೆ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಅಂತ ಅನಿಸ್ತು ಬಟ್ ಒಳ್ಳೆ ವ್ಯಕ್ತಿ ಅಂತ ಅನಿಸ್ತಾರೆ ಬಟ್ ತುಂಬ ಸಾಫ್ಟ್ ಕೂಡ ಇದ್ದಾರೆ ತುಂಬ ವಿಷಯಗಳನ್ನ ತೊಗೊಳಕ್ಕೆ ರೆಡಿ ಇಲ್ಲ ಆ್ಯಂಡ್ ಅವ್ರು ಬೇಗ ಬೇಜಾರ್ ಮಾಡ್ಕೋತಾರೆ ಆ ಥರ ಇದ್ದರೆ ಬಿಗ್ ಬಾಸ್ ಮೇಲೆ ವರ್ಕೌಟ್ ಆಗಲ್ಲ ಅದು ನಿಮಗೂ ಕೂಡ ಗೊತ್ತಿದೆ ಆ್ಯಂಡ್ ಜೊತೆಗೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಬಿಗ್ ಬಾಸ್ ಮೇಲೆ ಆಚೆ ಹೋಗ್ತಾರೆ ಅಂತ ಅನ್ಕೋತೀನಿ ಬಿಕಾಸ್ ಫಸ್ಟ್ ಅವರ್ ಯಾರು ಹೋಗ್ತಾರೆ ಅವ್ರು ಪಾಸಿಟಿವ್ ಆಗಿ ಹೋಗ್ತಾರೆ ತುಂಬ ಜನ ಆ್ಯಂಡ್ ಇಲ್ಲಿ ಹಂಸ ಅವ್ರು ಹೋಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹೊರಗಡೆ ಸಪೋರ್ಟ್ ತುಂಬ ಏನಿಲ್ಲ ಒಂದು ಲೆವೆಲ್ಗಿದೆ ಅಷ್ಟೇ ಯಾರು ಓಟ್ ಮಾಡಿದಾರೆ ಅಂತ ಗೊತ್ತಿಲ್ಲ ಬಟ್ ಸ್ಟಿಲ್ ಒಬ್ಬ ಒಳ್ಳೆ ವ್ಯಕ್ತಿನೇ ಎಲ್ಲೂ ಕೂಡ ಬೇರೆಯವ್ರನ್ನ ಏನೋ ಟ್ರಿಗರ್ ಮಾಡಬೇಕು ಅಂತೆಲ್ಲ ಮಾಡಲಿಲ್ಲ ಸೊ ಒಂದು ಒಳ್ಳೆ ಗೇಮ್ನ ಆಡಿದಾರೆ ಇರೋದ್ರಲ್ಲಿ ಎಫರ್ಟ್ ಹಾಕಿದ್ದಾರೆ ಅವ್ರ ಕೈಲಿ ಎಷ್ಟು ಸಾಧ್ಯ ಅಷ್ಟು ಮಾಡಿದರೆ ಬಟ್ ಅದು ಇವಾಗ ಈ ಒಂದು ವರ್ಕ್ ಸಾಕಾಗಲ್ಲ ಅಂತ ಅನಿಸುತ್ತೆ ಈ ವಾರ ಹೋದರೆ ಬಿಗ್ ಬಾಸ್ ಮನೆಯಿಂದ ಹಂಸವರೇ ಹೋಗೋದು ಹೊರತು ಬೇರೆ ಯಾರೂ ಹೋಗೋಕ್ಕೆ ಚಾನ್ಸ್ ಇಲ್ಲ ಅಂತ ಅನಿಸುತ್ತೆ ಬಿಕಾಸ್ ಹಂಸವರು ಟೀರ್ಫ್ ಮಿಟೀರಿಯಲ್ ಕೂಡ ಅಲ್ಲ ಬೇರೆಯವ್ರು ಟೀರ್ಫಿ ಮಿಮೀರಿಯಲ್ ಇದ್ದಾರೆ ಆಗ್ಬೋದು ಜಗದೀಶ್ ಅವರಾಗ್ಬೋದು ಯಮುನ್ ಆಗ್ಬೋದು ಇವರೆಲ್ಲ ಸ್ವಲ್ಪ ಈ ಕಂಟೆಂಟ್ ಕೊಡ್ತಾರೆ ಬಿಗ್ ಬಾಸ್ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಸೊ ಹಾಗಾಗಿ ಅಂಥವ್ರು ನೋಡ್ಸ್ಕೋತಾರೆ ಹಂಸವ್ರು ನಿಮ್ಗೆ ನೋಡಿದ್ರೆ ಅವ್ರು ಪಾಡಾಯ್ತು ಅವ್ರು ಇದು ಇರ್ತಾರೆ ಸೊ ಅದು ಇಲ್ಲ ಒಂದು ಕಡೆ ಬಿಗ್ ಬಾಸ್ ಅವ್ರಿಗೆ ಬೇಕಾಗಿರೋಲ್ಲ ಹಾಗಾಗಿ ಅವ್ರನ್ನ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಕಳ್ಸೋಂಥ ಸಾಧ್ಯ ಜಾಸ್ತಿ ಇರುತ್ತೆ ಇಲ್ಲ ಅಂದರೆ ನಾಮಿನೇಷನ್ ಇದ್ದಾನು ಕೂಡ ಇರ್ಬೋದು ಈ ವಾರ ಕಾದು ನೋಡಬೇಕಾಗತ್ತೆ ಏನಾಗುತ್ತೆ ಅನ್ಕತ್ತೆ ಅಂತ ಸೊ ಇದಿಷ್ಟು ನನ್ನ ವಿಡಿಯೋ ಆಗಿತ್ತು ನಿಮ್ಗೆ ಅನಿಸುತ್ತೆ ಗೈಸ್ ಇದು ನಾನು ಹೇಳಿದ ಓಪಿನಿಯನ್ಗಳು ಡಿಫ್ರೆಂಟ್ ಏನಾದ್ರು ಇತ್ತು ನಿಮ್ಮದು ಕಮೆಂಟ್ ಸೆಕ್ಷನ್ ತಿಳಿಸ್ಬೋದು ಓಕೆನಾ ಸೊ ನಿಮ್ಮ ಒಪಿನಿಯನ್ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಕ್ಕೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾ ಬಾಯ್